ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದಿಢೀರನೆ ಮಾಡುವಂತಹ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಒಂದು ಅರ್ಧ ಕಪ್ ಬಟಾಣೆ ತೊಗೊಂಡಿದ್ದೆ, ರಾತ್ರಿ ಎಲ್ಲ ನೆನೆಸಿಟ್ಟು ಅದನ್ನು ರುಬ್ಕೊಂಡಿದ್ದೀನಿ. ನೀವು ಫ್ರೆಶ್ ಕೂಡ ತೊಗೋಬೋದು. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಈರುಳ್ಳಿನ ಕಟ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಅಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಅಷ್ಟೇ. ಸ್ವಲ್ಪ ಕರಿಬೇವು, ಶುಂಠಿ, ಇವೆಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಉಕ್ಕೊಂಡಿದ್ವಲ್ಲ ಬಟಾಣೆನ ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಅಷ್ಟೇ. ನಾನು ಮ್ಯಾಗಿ ಮಸಾಲ ಹಾಕ್ಕೊತಾ ಇದ್ದೀನಿ, ನೀವು ಚಾಟ್ ಮಸಾಲ ಇಲ್ಲಾಂದ್ರೆ ಗರಂ ಮಸಾಲ ಯಾವುದಾದ್ರೂ ಹಾಕ್ಕೋಬಹುದು. 1 ಟೀ ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. 2 ಬೌಲ್ ಗೋಧಿ ಹಿಟ್ಟು, ಆಮೇಲೆ ಕೊತ್ತಂಬರಿ ಆಗಲೇ ಬೇಯಿಸಿದ್ವಲ್ಲ ಮಸಾಲೆ, ಆಮೇಲೆ 1 ಎಗ್ ಹಾಕ್ಕೋಬೇಕು. ನಿಮಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇವಾಗ ದೋಸೆ ಬ್ಯಾಟರ್ ಥರ ಮಾಡ್ಕೋಬೇಕು. ಜಾಸ್ತಿ ತೆಳು ಮಾಡ್ಕೋಬೇಡಿ, ನೋಡಿ ಇವಾಗ ಯಾವ ಥರ ಬರುತ್ತೆ ಅಂತ. ನೀವು ಇದೇ ಥರ ಮಾಡಿ ನೋಡಿ, ನಾನು 2 ಕಡೆ ಬೇಯಿಸ್ಕೊತೀನಿ. ನೀವು ಬೇಕಾದರೆ ಒಂದೇ ಕಡೆ ಬೇಯಿಸ್ಕೊಳ್ಳಿ, ನನಗೆ ಕ್ರಿಸ್ಪಿ ಬೇಕು, ಅದಕ್ಕೆ ನಾನು 2 ಕಡೆ ಬೇಯಿಸ್ಕೊತೀನಿ. ತುಂಬ ಚೆನ್ನಾಗಾಗತ್ತೆ ಇದು ಉಪ್ಪಿನಕಾಯಿ ಜೊತೆ, ಟೊಮಾಟೊ ಚಟ್ನಿ ಜೊತೆ ತುಂಬ ಚೆನ್ನಾಗಾಗತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಇವಾಗ 2 ಕಡೆ ಬೇಯಿಸಿದರೆ ಆಯಿತು ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಒಂದ್ಸರಿ ಟ್ರೈ ಮಾಡಿ, ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.